ಈ ಅಗ್ನಿಹೋತ್ರದ ಮಹತ್ವ ಅಪಾರವಾದದ್ದು. ಈಗಾಗಲೇ ನೀವು ಕೇಳಿರಬಹುದು, ಭೂಪಾಲ್ನಲ್ಲಿ ಅನಿಲ್ ದುರಂತ ಸಂಭವಿಸಿರುವಂಥದ್ದು, ಎಷ್ಟೋ ರೀತಿಯಾದ ಹಾನಿ ಸಂಭವಿಸಿತು. ಆದರೆ ಒಂದೇ ಒಂದು ಕುಟುಂಬ ಅಗ್ನಿಹೋತ್ರ ನಿರಂತರ ಅಭ್ಯಾಸ ಮಾಡಿರುವುದರಿಂದ ಆ ಕುಟುಂಬಕ್ಕೆ ಯಾವುದೇ ರೀತಿಯಾದ ಹಾನಿ ಆಗಿಲ್ಲ. ಆನಂತರ ಅದನ್ನು ಕುರಿತು ರಿಸರ್ಚ್ ಮಾಡಿದಾಗ ಅದರ ಮಹತ್ವ ತಿಳಿಯಿತು. ಇವರು ನಿರಂತರವಾಗಿ ಅಗ್ನಿಹೋತ್ರ ಅಭ್ಯಾಸದಿಂದ ಇವರಿಗೆ ಯಾವುದೇ ರೀತಿಯಾದ ಹಾನಿ ಸಂಭವಿಸಿಲ್ಲ ಅಂತೇಳಿ. ನೀವೇ ನೋಡಿ ಎಷ್ಟು ಮಹತ್ವವಾಗಿದೆ ಈ ಅಗ್ನಿಹೋತ್ರ. ಯಾವ ವ್ಯಕ್ತಿಗಾಗಲಿ, ಯಾವ ಪ್ರಾಣಿಗಾಗಲಿ, ಪ್ರಕೃತಿಗಾಗಲಿ ಹಾನಿ ಇಲ್ಲ. 1/4 ಲಾಭನೇ ಲಾಭ. ಮಹಾಯಜ್ಞಗಳಲ್ಲಿ ಅನೇಕ ರೀತಿಯಾದ ಕೋಟ್ಯಾನುಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದರೂ ಕೂಡ ಅದರ ಫಲಕ್ಕೆ ಇದು 1/4 ಉತ್ತಮವಾದ ಫಲ. ಏಕೆ ಅಂದರೆ ಸ್ವಯಂವಾಗಿ ನಿಮ್ಮ ಕೈಯಾರೆ ನೀವೇ ಮಾಡುವುದು. ಆದ್ದರಿಂದ ಇದಕ್ಕೆ ಅಷ್ಟೊಂದು ಮಹತ್ವಪೂರ್ಣ ಲಾಭ. ಈ ಅಗ್ನಿಹೋತ್ರ ನಿರಂತರ ಅಭ್ಯಾಸ ಮಾಡಿ ಆರೋಗ್ಯಪೂರ್ಣರಾಗಿ, ಮಾನಸಿಕವಾಗಿ ದೃಢವಾಗಿ, ಧೈರ್ಯವಂತರಾಗಿ, ಸಾಹಸವಂತರಾಗಿ, ಒಟ್ಟಿನಲ್ಲಿ ದಿನ ಅಗ್ನಿಹೋತ್ರ ಮಾಡುವುದು ಬಹಳ ಒಳಿತು. ಕೆಲವೊಬ್ಬರಿಗೆ ದಿನನಿತ್ಯ ಮಾಡುವುದು ಕಷ್ಟ ಆಗುತ್ತೆ. ವಾರಕ್ಕೊಂದು 2 ಬಾರಿ ಮಾಡುವಂಥ ರೂಢಿ ಮಾಡಿ, ಆ ನಂತರ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಇದು ದಿನ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ. ನಮಸ್ಕಾರ ಆತ್ಮೀಯರೇ, ಹಂಸಾಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇಂದು ಒಂದು ವಿಶೇಷವಾಗಿರ್ತಕ್ಕಂಥ ಈ ಕಾರ್ಯಕ್ರಮ. ಈಗಾಗಲೇ 2-3 ವಿಡಿಯೋಗಳು ನನ್ನವು ಈ ಕಾರ್ಯಕ್ರಮದ ಬಗ್ಗೆ ಇದೆ. ಅದನ್ನು ಇನ್ನೊಂದು ಸ್ವಲ್ಪ ವಿವರವಾಗಿ ಹೇಳಬೇಕಂತ ಅಂದ್ಕೊಂಡಿದ್ದೀನಿ. ಮತ್ತು ಕೆಲವೊಬ್ಬರಿಗೆ ಕೆಲವೊಂದು ಗೊಂದಲಗಳಿರುತ್ತೆ, ಅಂತಹ ಗೊಂದಲಗಳನ್ನು ಇಂದು ತೆರೆ ಎಳೆಯುವಂಥ ಈ ಕಾರ್ಯಕ್ರಮ. ಈ ಕಾರ್ಯಕ್ರಮ ಇಂದು ಅಗ್ನಿಹೋತ್ರ ಎನ್ನುವಂಥ ಮಹಾಯಜ್ಞವನ್ನು ಮಾಡುವಂಥದ್ದು. ಈ ಅಗ್ನಿಹೋತ್ರದಿಂದ ಪ್ರಕೃತಿ ಶುದ್ಧವಾಗುತ್ತೆ. ಪ್ರಕೃತಿ ಶುದ್ಧವಾದಷ್ಟು ನಾವು ಕೂಡ ಶುದ್ಧವಾಗ್ತೀವಿ. ಇದರಿಂದ ಆರ್ಥಿಕವಾಗಿ ಬೆಳೆಯುವುದಕ್ಕೆ ತುಂಬ ಸಹಾಯ ಆಗುತ್ತೆ. ಮತ್ತು ಹಾಗೆ ಈ ಮಹಾಯಜ್ಞವನ್ನು ಹೋಮ ಥೆರಪಿ ಎಂದು ಕೂಡ ಕೆಲವೊಂದು ಭಾಗದಲ್ಲಿ ಕರೆಯುವುದು ಕೂಡ ಉಂಟು. ಈ ಅಗ್ನಿಹೋತ್ರ ಮಹಾಯಜ್ಞ ಮಹಾಯಜ್ಞಗಳಲ್ಲಿ ಉನ್ನತ ಸ್ಥಾನದಲ್ಲಿ ಇರುವಂಥದ್ದು ಇದು. ಇಲ್ಲಿ ಜಾತಿ ಭೇದಗಳಿಲ್ಲ, ಮುಟ್ಟು ಮೈಲಿಗೆಗಳಿಲ್ಲ. ಯಾರು ಬೇಕಾದರೂ ಕೂಡ ಸುಲಭವಾಗಿ ಆಚರಣೆ ಮಾಡುವಂಥ ಈ ಮಹಾಯಜ್ಞ, ಯಾರ ಮನೆಯಲ್ಲಿ ದಿನನಿತ್ಯ ಅಗ್ನಿಹೋತ್ರ ಹೋಮವನ್ನು ಯಾರು ಮಾಡುವರೋ ಅವರ ಮನೆ ಆರೋಗ್ಯಪೂರ್ಣ, ಸಿರಿವಂತಿಕೆ, ನೆಮ್ಮದಿ, ಕುಟುಂಬ ಕಲಹದಿಂದ ಮುಕ್ತಿ, ಸಂತೋಷ ಯಾವಾಗಲೂ ಕೂಡ ನೆಲೆಸಿರುವಂಥದ್ದು. ನಾನು ಕೂಡ ಯಜ್ಞ ಮಾಡದೇ ಇದ್ದಾಗ ಕ್ಲಿಷ್ಟ ಪರಿಸ್ಥಿತಿ ನನ್ನಲ್ಲಿ ಇತ್ತು. ಆರ್ಥಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಅನೇಕ ರೀತಿಯ ತೊಂದರೆಗಳು. ಇಂತಹ ಯಜ್ಞ ಯಾಕೆ ಮಾಡಬಾರ್ದು ಅಂಥೇಳಿ ಸಂಕಲ್ಪ ಮಾಡಿದಾಗ, ಸಂಕಲ್ಪ ಮಾಡಿದ್ದೇ ತಡ ನನ್ನ ಎಲ್ಲ ಎಡರು ತೊಡರುಗಳು ಒಂದೊಂದಾಗಿ ಕದಲಿ ಹೊರಭಾಗಕ್ಕೆ ನಡೆಯುವಂಥ ಪ್ರಯತ್ನ ಪಟ್ಟಾಗ ನನಗೆ ಸಂತೋಷ ಆಯಿತು. 2016 ನಮ್ಮ ಸಂವತ್ಸರ, ಅಂದರೆ ದುರ್ಮುಖಿ ನಾಮ ಸಂವತ್ಸರದಂದು ನಾನು ಈ ಯುಗಾದಿ ಹಬ್ಬದಂದು, ಹೊಸ ವರ್ಷ ದಿನದಂದು ನಾನು ಈ ಯಜ್ಞವನ್ನು ಪ್ರಾರಂಭ ಮಾಡಿದೆ. ಪ್ರಾರಂಭ ಮಾಡಿದಾಗಿನಿಂದ ಒಂದೊಂದು ರೀತಿಯಾದ ವಿಜಯ ಸಂಕೇತಗಳು ನನ್ನನ್ನು ಹಿಂಬಾಲಿಸಿ ಬಂತು.
ಈ ವಿಜಯ ಸಂಕೇತ ನಿಮ್ಮಲ್ಲಿ ಮನೆ ಮಾಡಲಿ, ನಿಮಗೂ ಕೂಡ ಇದು ಒಲಿದು ಬರಲಿ ಎನ್ನುವಂಥ ಈ ಸಂಕಲ್ಪ ನಾನು ಮಾಡಿರುವಂಥದ್ದು. ಪ್ರಕೃತಿಯನ್ನು ರಕ್ಷಣೆ ಮಾಡುವುದರಿಂದ ನಮಗೆ ಎಲ್ಲಿಲ್ಲದ ಲಾಭಗಳು ನಮಗೆ ಆಗುವಂಥದ್ದು. ಹೊರಭಾಗದಲ್ಲಿ ಎಷ್ಟೋ ರೀತಿಯಾದ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚು ಇದೆ, ಆಮ್ಲಜನಕದ ಕೊರತೆಯಿಂದ ಮಳೆ ಬೆಳೆ ಸರಿಯಾಗಿ ಬರುವುದಿಲ್ಲ. ಮಳೆ ಬೆಳೆ ಕುಂಠಿತವಾದಾಗ ಧಾನ್ಯಗಳ ಕೊರತೆ, ಆಹಾರದ ಕೊರತೆ, ಹಣದ ಕೊರತೆ, ನೀರಿನ ಕೊರತೆ, ಅನೇಕ ರೀತಿಯ ಕೊರತೆಗಳು ಆಗುವಂಥದ್ದು ಸಹಜ. ಅಂತಹ ಕೊರತೆಗಳನ್ನು ಇದು ನೀಗಿಸುವಂಥದ್ದು ಈ ಮಹಾಯಜ್ಞ. ಈ ಒಂದು ಯಜ್ಞ ಮಾಡಿದಾಗ 3 ಟನ್ ಆಕ್ಸಿಜನ್ ಬಿಡುಗಡೆ ಆಗುವಂಥದ್ದು. ಪ್ರಕೃತಿಗೆ ನಮ್ಮಿಂದ ಒಂದು ಕೊಡುಗೆಯಾಗಿ ಕೊಡುವಂಥದ್ದು. ಪ್ರಕೃತಿ ನಮಗೇನೆಲ್ಲ ಕೊಟ್ಟಿದೆ, ವಾಸ ಮಾಡುವುದಕ್ಕೆ ಭೂಮಿ, ಉಸಿರಾಡುವುದಕ್ಕೆ ಗಾಳಿ, ಶುಚಿಗೊಳಿಸುವುದಕ್ಕೆ ಕುಡಿಯುವುದಕ್ಕೆ ನೀರು, ಪಾಕ ಬೇಯಿಸುವುದಕ್ಕೆ ಅಗ್ನಿ, ಎಲ್ಲ ಕೊಟ್ಟಿದೆ. ಅದಕ್ಕೆ ನಾವು ಏನು ಕೊಡ್ತಾ ಇದ್ವಿ, ಏನು ಕೊಡ್ತಾ ಇಲ್ಲ, 0 ಕೊಡುವಂಥದ್ದು. ಅದಕ್ಕಾಗಿ ಈ ಯಜ್ಞ ಮಾಡಿ ಪ್ರಕೃತಿಗೆ ಕೊಟ್ಟಾಗ ಪ್ರಕೃತಿ ತನ್ನಷ್ಟಿಗೆ ತಾನೇ ಕೊಡುವಂಥದ್ದು. ಅಂಗೈ ಆಡಿದರೆ ಇಂಗೈ ತನ್ನಷ್ಟಕ್ಕೆ ತಾನೇ ಹಾಡುವುದು ಎನ್ನುವಂಥ ನಾಡುನುಡಿ ಕೇಳಿರಬಹುದು. ನೋಡಿ, ಹೀಗೆ ಅಳ್ಳಾಡಿಸಿದಾಗ ಇದನ್ನು ಸಪ್ರೇಟಾಗಿ ಅಳ್ಳಾಡಿಸುವಂಥದ್ದು ಬೇಕಾಗಿಲ್ಲ. ಅದೇ ಪ್ರಕೃತಿ ನಿಯಮ. ನೀವು ಮಾಡಿದ್ದು ನಿಮಗೆ 10ರಷ್ಟು ಹಿಂದಿರುಗಿಸಿ ಕೊಡುವಂಥದ್ದು, ಅದುವೇ ಪ್ರಕೃತಿಯ ನಿಯಮ ಅಲ್ಲವೇ? ಈ ಯಜ್ಞ ಮಹಾಯಜ್ಞವನ್ನು ಹೇಗೆ ಮಾಡಬೇಕು ಅಂತ ನೋಡೋಣ. ಹೆಚ್ಚು ಸಮಯ ವ್ಯರ್ಥ ಮಾಡದೆ, ನಮ್ಮ ಹತ್ರ ಅಗ್ನಿಹೋತ್ರ ಕಿಟ್ಟು ಬೇಕಂದರೂ ಕೂಡ ನಮ್ಮ ಹತ್ರ ಸಿಗುವಂಥದ್ದು. ಯಾರಿಗೆ ಬೇಕಾಗಿದೆ ಅಂಥವರು ಇಮೇಲ್ ಮುಖಾಂತರ ನಮ್ಮನ್ನು ಸಂಪರ್ಕಿಸಬಹುದು. ಅಗ್ನಿಹೋತ್ರಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಇದು ತಾಮ್ರದ ಹೋಮಕುಂಡ, ಇದು ಕೂಡ ತಾಮ್ರದಿಂದ ಮಾಡಿರುವಂಥ ಇದರ ಸ್ಟ್ಯಾಂಡು, ಈ ರೀತಿ ಇಡುವಂಥದ್ದು. ಇದು ತಾಮ್ರದಿಂದ ಮಾಡಿರುವಂಥ ಇದು ಚಿಮಟ, ಇದು ತಟ್ಟೆ, ಇದು ಅಕ್ಕಿ ಮುಕ್ಕಾಗದೇ ಇರುವಂಥ ಅಕ್ಕಿ, ಇದು ಶುದ್ಧವಾದ ನಮ್ಮ ದೇಸಿ ಹಸುವಿನ ಬೆರಣಿ, ಇದು ಕೂಡ ಅಷ್ಟೇ ಶುದ್ಧವಾದ ಹಸುವಿನ ನಮ್ಮ ದೇಸಿ ಹಸುವಿನ ತುಪ್ಪ. ಇದು ಬಹಳ ಮುಖ್ಯ. ಇದು 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 ಕೂಡ ಅಷ್ಟೇ. ಮೊದಲಿಗೆ ಈ ಹೋಮಕುಂಡವನ್ನು ಈ ಸ್ಟ್ಯಾಂಡ್ ಮೇಲೆ ಇರಿಸಬೇಕು. ಈ ರೀತಿ ಈ ಶುದ್ಧವಾದ ದೇಸಿ ಹಸುವಿನ ಬೆರಣಿಯನ್ನು 4 ಭಾಗಗಳಾಗಿ ವಿಂಗಡಣೆ ಮಾಡಬೇಕು. ಈ ರೀತಿಯಾಗಿ ತುಂಡರಿಸಬೇಕು ಬೆರಣಿಯನ್ನು. ಚಿಕ್ಕದಾಗಿರುವಂಥದ್ದನ್ನು ಈ ಮಧ್ಯಭಾಗದಲ್ಲಿ ಇರಿಸಬೇಕು. ಆನಂತರ ಒಂದೊಂದು ಈ ರೀತಿ ಇಡಬೇಕು. ಅತ್ತ ಇತ್ತ ವಾಲದೆ ಇರುವುದಕ್ಕೆ ಚಿಕ್ಕ ಚಿಕ್ಕ ಈ ರೀತಿ ಬೆರಣಿಗಳನ್ನು ಸೈಡಲ್ಲಿ ಇರಿಸುವಂಥದ್ದು. ಯಾಕಂದರೆ ಬಿದ್ದಾಗ ಏನಾಗುತ್ತೆ, ಅಗ್ನಿ ಸ್ಪರ್ಶ ಸರಿಯಾಗಿ ಆಗುವುದಿಲ್ಲ. ಅದಕ್ಕಾಗಿ ಈ ರೀತಿ ಜೋಡಣೆ. ಈ ರೀತಿ ಆದ ನಂತರ ಅಗ್ನಿ ಸ್ಪರ್ಶ ಮಾಡೋದಕ್ಕೆ ಈ ರೀತಿ ಬೆರಣಿಯನ್ನು ಸಪ್ರೇಟಾಗಿ, ಈ ರೀತಿ ಉದ್ದವಾದರೂ ಸರಿ ಹೇಗಾದರೂ ಸರಿ ಒಂದು ಸಪ್ರೇಟಾಗಿ ಈ ಇದ್ದರೆ ಸಾಕು. ಮೊದಲಿಗೆ ಈ ರೀತಿ ದೀಪ ಅಂಟಿಸ್ಕೋಬೇಕು. ಆನಂತರ ಅಕ್ಕಿ ಹಾಕಿದ್ದೀನಿ, ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಬೇಕು. ತುಪ್ಪ ಹಾಕಿ 2 ಭಾಗಗಳಾಗಿ ವಿಂಗಡಣೆ ಮಾಡ್ಕೋಬೇಕು. ಇದು ರೀತಿ ತುಪ್ಪ ಕಲಸಿ ಈ ರೀತಿ 2 ಭಾಗಗಳಾಗಿ ವಿಂಗಡಣೆ ಮಾಡಬೇಕು. ಅಂದರೆ ಈ ಅಗ್ನಿಹೋತ್ರ ಯಜ್ಞವನ್ನು ಸೂರ್ಯ ಉದಯದ ಸಮಯ, ಸೂರ್ಯ ಅಸ್ತದ ಸಮಯ ಅಂದರೆ ಸೂರ್ಯ ಮುಳುಗುವ ಸಮಯ, ಸರಿಯಾದ ಸಮಯಕ್ಕೆ ಈ ಯಜ್ಞವನ್ನು ಮಾಡಬೇಕು. ದಿನ ದಿನ ಬದಲಾವಣೆ ಇರುತ್ತೆ ಸಮಯ, ಅದನ್ನು ನೋಡಿಕೊಂಡು ಒಂದು ಆ್ಯಪ್ ಸಿಗುತ್ತೆ, ಅದರ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನಿಮಗೆ. ಹೀಗೆ ಆದ ನಂತರ ಈ ತುಪ್ಪವನ್ನು ಕೂಡ ಒಂದು ಸ್ವಲ್ಪ ಈ ರೀತಿ ತೆಳುವಾದ ರೀತಿ ಇರಬೇಕು. ಕೆಲವೊಂದು ಕಡೆ ಗಟ್ಟಿ ಇದ್ದರೆ ಈ ರೀತಿ ದೀಪದಿಂದ ಕಾಸ್ಕೋಬೋದು, ತೊಂದರೆ ಏನೂ ಇಲ್ಲ. ಈಗ ಈ ಬೆರಣಿಗೆ, ತುಂಡರಿಸಿದಂಥ ಬೆರಣಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ತೀನಿ. ಯಾಕಂದರೆ ಇಲ್ಲಿ ಯಾವುದೇ ರೀತಿಯಾದ ಕರ್ಪೂರ ಬಳಸೋದಿಲ್ಲ. ಅದರಿಂದ ತುಪ್ಪದ ಮುಖೇನ ಶುದ್ಧವಾದ ನಮ್ಮ ದೇಸಿ ಹಸುವಿನ ತುಪ್ಪವೇ ಆಗಬೇಕು, ಬೇರೆ ತುಪ್ಪ ಆಗಬಾರ್ದು.
ಅದು ಭಾಳ ಮುಖ್ಯ. ಒಂದು ಸ್ವಲ್ಪ ಬೇಕಾದರೆ ನೀವು ಈ ಬೆರಣಿಗಳಿಗೆ ಸ್ವಲ್ಪ ತುಪ್ಪ ಹಾಕಬಹುದು, ತೊಂದರೆ ಏನೂ ಇಲ್ಲ. ಇಲ್ಲಿ ಮಂತ್ರಗಳು ಬಹಳ ಮುಖ್ಯವೇನೂ ಇಲ್ಲ, ಎರಡು ಮಂತ್ರಗಳು ಅತಿ ಮುಖ್ಯವಾಗಿ ಇರುತ್ತೆ. ತುಪ್ಪ ಕಲಿಸಿರುವಂತಹ ಅಕ್ಕಿಯನ್ನು ಅಪಾನ ಮುದ್ರೆಯಿಂದ ತೆಗೆದು ಸರಿಯಾದ ಸಮಯಕ್ಕೆ ಪೂರ್ಣಾವಧಿ ಕೊಡುವಂಥದ್ದು. ಈ ಯಜ್ಞ ಮಾಡುವುದಕ್ಕೆ ಬೇಕಾಗಿರುವಂಥದ್ದು ಶ್ರದ್ಧೆ, ಭಕ್ತಿ, ನಂಬಿಕೆ ಬಹಳ ಅವಶ್ಯವಾಗಿ ಬೇಕು. ಒಂದು ದಿನ ಮಾಡಿದ ನಂತರ ಫಲಾಪೇಕ್ಷೆ ಕೇಳುವಂಥದ್ದು ಶುದ್ಧ ತಪ್ಪು. ನಿರಂತರ ಅಭ್ಯಾಸ ಮಾಡಿ, ನೀವು ಕೇಳದೇ ಇದ್ದರೂ ಕೂಡ ಪ್ರಕೃತಿ ತನ್ನಷ್ಟಕ್ಕೆ ತಾನೇ ಕೊಡುವಂಥದ್ದು. ಆಸೆಯಿಂದ ಮಾಡಬಾರದು, ದುರುದ್ದೇಶದಿಂದ ಮಾಡಬಾರದು, ಅತಿಯಾದ ಬುದ್ಧಿವಂತಿಕೆಯಿಂದ ಮಾಡಬಾರದು. ಈ ಯಜ್ಞಕ್ಕೆ ನಾನು ಹೇಳಿದ ಹಾಗೆ ಪ್ರೀತಿ, ಭಕ್ತಿ, ನಂಬಿಕೆ, ತಾಳ್ಮೆ ಎಲ್ಲ ಇದ್ದು ನೀವು ಮಾಡಿದಾಗ ಇದರ ಫಲ ನಿಮಗೆ ಖಂಡಿತ ಸಿಕ್ಕೇ ಸಿಗುವುದರಲ್ಲಿ ಎರಡು ಮಾತಿಲ್ಲ. ಹೆಚ್ಚು ಮಂತ್ರಗಳು ಇಲ್ಲ. ನಾನು ಹೇಳುವಂಥ ಕೆಲವೊಂದು ಮಂತ್ರಗಳಿದೆ, ಅದನ್ನು ಹೇಳಿದರೆ ಹೇಳಿ, ಹೇಳದೇ ಇದ್ದರೂ ಕೂಡ ತೊಂದರೆ ಇಲ್ಲ. ಅಕ್ಕಿ ಹಾಕುವಂಥ ಮಂತ್ರ ನೀವು ಕಲಿತರೆ ತುಂಬ ಒಳ್ಳೆಯದು. ಅವೆರಡೇ ಮಂತ್ರ ಹೇಳಿದರೂ ಕೂಡ ಸಾಕು, ತೊಂದರೆ ಏನೂ ಇಲ್ಲ. ಇಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸ ಬೇಕಾಗಿಲ್ಲ. ಆ ಮಾಡುವಂಥ ಯಜ್ಞ ಭಕ್ತಿಯಿಂದ ಮಾಡಿ ಅಷ್ಟೇ ಸಾಕು. ಇದನ್ನು ಮಾಡಿದರೆ ಏನಾಗುತ್ತೆ ಎನ್ನುವಂಥ ಅಪನಂಬಿಕೆಗಳನ್ನು ಬಿಟ್ಟು ಮಾಡಿ, ನಿಮಗೆ ಫಲ ಖಂಡಿತ ಸಿಕ್ಕೇ ಸಿಗುತ್ತೆ. ಈಗ ಸಮಯ ಆಗುತ್ತೆ, ಇವತ್ತಿನ ಸಮಯ ಸಂಧ್ಯಾಕಾಲದಲ್ಲಿ ನಾನು ಮಾಡ್ತಾ ಇದ್ದೀನಿ, 6:04 ಸರಿಯಾಗಿದೆ. ಆದರೆ ಅದಕ್ಕಿಂತ ಮುಂಚಿತವಾಗಿ, 5 ನಿಮಿಷಗಳ ಮುಂಚಿತವಾಗಿ ಈ ಅಗ್ನಿಗೆ ಸ್ಪರ್ಶ ಮಾಡುವಂಥದ್ದು ಬಹಳ ಮುಖ್ಯ. ಮೊದಲಿಗೆ ಗಣಪತಿ ಆರಾಧನೆ ಮಾಡೋಣ. ಓಂ ಮಹಾಗಣಪತಯೇ ನಮಃ. ಈಗ ಅಗ್ನಿಸ್ಪರ್ಶ ಮಾಡೋಣ. ಅಗ್ನಿಸ್ಪರ್ಶ ಮಂತ್ರ ನೀವು ಬೇಕಾದರೂ ಹೇಳಿ, ಇಲ್ಲದೇ ಇದ್ದರೂ ಬೇಡ, ತೊಂದರೆ ಏನೂ ಇಲ್ಲ. ಈ ರೀತಿ ಸ್ಪರ್ಶ, ಅಗ್ನಿಸ್ಪರ್ಶ ನಿಧಾನಕ್ಕಾದರೂ ಕೂಡ ತೊಂದರೆ ಏನೂ ಇಲ್ಲ, ಆತರ ಪಡದೆ ನಿಧಾನಗತಿಯಲ್ಲಿ ಮಾಡಿ. ಅಗ್ನಿಸ್ಪರ್ಶ ಮಾಡಬೇಕಾದಾಗ ಈ ಮಂತ್ರ ಹೇಳಬಹುದು, ಹೇಳದೇ ಇದ್ದರೂ ಕೂಡ ತೊಂದರೆ ಏನಿಲ್ಲ. ಹಾಗೆ ಅಗ್ನಿಸ್ಪರ್ಶ ಮಾಡಬಹುದು, ತೊಂದರೆ ಏನಿಲ್ಲ. ಓಂ ಮಹಾಜ್ವಾಲಾಯ ವಿದ್ಮಹೇ ಅಗ್ನಿಜ್ವಾಲಾಯ ಧೀಮಹೇ ತನ್ನೋ ಅಗ್ನಿ ಪ್ರಚೋದಯಾತ್. ಓಂ ವೈಶ್ವಾನರಾಯ ವಿದ್ಮಹೇ ಲಾಲೀಲಾಯ ಧೀಮಹೇ ತನ್ನೋ ಅಗ್ನಿ ಪ್ರಚೋದಯಾತ್. ಯಜ್ಞ ಮಾಡುವ ಸಂದರ್ಭದಲ್ಲಿ ಮಧ್ಯದಲ್ಲಿ ಮಾತನಾಡಬಾರದು, ಶಾಂತ ಸ್ಥಿತಿಯಿಂದ ಮಾಡಬೇಕು. ಓಂ ಭೋ ಸ್ವಾಹ ಅಗ್ನಿಯೇ ಇದಂ ನಮಃ, ಭುವ ಸ್ವಾಹ ವಾಯುವೇ ಇದಂ ನಮಃ, ಸ್ವಸ್ವಾಹ ಸೂರ್ಯಾಯ ಇದಂ ನಮಃ, ಭೂರ್ಭುವಸ್ವ ಸ್ವಾಹ ಪ್ರಜಾಪತಯೇ ಇದಂ ನಮಃ. ಓಂ ಭೋ ಸ್ವಾಹ ಅಗ್ನಿಯೇ ಇದಂ ನಮಃ, ಭುವ ಸ್ವಾಹ ವಾಯುವೇ ಇದಂ ನಮಃ, ಸ್ವಸ್ವಾಹ ಸೂರ್ಯಾಯ ಇದಂ ನಮಃ, ಭೂರ್ಭುವಸ್ವ ಸ್ವಾಹ ಪ್ರಜಾಪತಯೇ ಇದಂ ನಮಃ. ಓಂ ಭೂ ಸ್ವಾಹ ಅಗ್ನಿಯೇ ಇದಂ ನಮಃ, ಭುವ ಸ್ವಾಹ ವಾಯುವೇ ಇದಂ ನಮಃ, ಸ್ವಸ್ವಾಹ ಸೂರ್ಯಾಯ ಇದಂ ನಮಃ, ಭೂರ್ಭುವಸ್ವ ಸ್ವಾಹ ಪ್ರಜಾಪತಯೇ ಇದಂ ನಮಃ. ತುಪ್ಪ ಕಲಿಸಿರುವಂತಹ ಅಕ್ಕಿಯನ್ನು ಅಪಾನ ಮುದ್ರೆಯಿಂದ ತೆಗೆದು ಸರಿಯಾದ ಸಮಯಕ್ಕೆ ಪೂರ್ಣಾವಧಿ ಕೊಡುವಂಥದ್ದು. ಸೂರ್ಯಾಯ ಸ್ವಾಹ ಸೂರ್ಯಾಯ ಇದಂ ನಮಃ, ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನಮಃ.
ಅಗ್ನಿಯೇ ಸ್ವಾಹ ಅಗ್ನಿಯೇ ಇದಂ ನಮಃ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನಮಃ. ಈ ಅಗ್ನಿಹೋತ್ರದ ನಂತರ ನಿಮ್ಮ ಇಷ್ಟ ದೈವವನ್ನು ಧ್ಯಾನಿಸಬಹುದು, ನಿಮ್ಮ ಇಷ್ಟಾರ್ಥಗಳು ನೆರವೇರಿಸಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುವುದು, ಹಾಗೆ ಮೌನವಾಗಿ ಧ್ಯಾನ ಮಾಡುವುದು, ಇಲ್ಲದಿದ್ದರೆ ನಿಮ್ಮ ಇಷ್ಟವಾದ ದೇವರ ನಾಮವನ್ನು ಕುರಿತು ಜಪ ಮಾಡುವುದು ಇತ್ಯಾದಿ ಮಾಡಬಹುದು. ಈ ಭಸ್ಮವನ್ನು ಬಿಸಾಡಬಾರದು ಯಾವುದೇ ಕಾರಣಕ್ಕೂ. ಒಂದು ಚೀಲದಲ್ಲಿ ಹಾಕಿರಿಸಿ, ಹೊಲಗದ್ದೆಗಳು ಇರುವಂಥವರು ಹೊಲಗದ್ದೆಗಳಿಗೆ ಹಾಕಿ, ಇದರಿಂದ ಕ್ರಿಮಿ ಕೀಟಗಳ ಬಾಧೆ ತಪ್ಪುತ್ತೆ, ಅದೇ ರೀತಿ ಉನ್ನತವಾದ ಬೆಳೆ ಕೂಡ ಬರುತ್ತೆ ನಿಮಗೆ. ಹೊಲ ಗದ್ದೆಗಳು ಇಲ್ಲದೇ ಇರುವಂಥವರು ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಪಾಟ್ಗಳಿಗೆ ಹಾಕಿ, ಇಲ್ಲದೇ ಇದ್ದರೆ ಯಾರಿಗಾದರೂ ಹೊಲ ಗದ್ದೆಗಳು ಇರುವಂಥವರಿಗೆ ಕೊಡಿ. ನಿಮಗೆ ಭಸ್ಮ ಎಷ್ಟು ಬೇಕೋ ಅಷ್ಟನ್ನು ನೀವು ಉಪಯೋಗ ಮಾಡಿ. ಈ ಭಸ್ಮದಿಂದ ಅನೇಕ ರೀತಿಯಾದ ಲಾಭಗಳಿದೆ, ಅದು ಹೇಳುವುದಕ್ಕೆ ಅಪಾರ ಸಮಯ ತಗೊಳ್ಳುತ್ತೆ. ನಿಮಗೆ ಇಷ್ಟು ಮಾತ್ರ ಸಾಕು, ಇದನ್ನು ಆಚರಿಸಿ. ಈ ರೀತಿ ಮಹಾಯಜ್ಞ ಸಂಪೂರ್ಣ ಆಗಿದೆ. ಈ ಮಹಾಯಜ್ಞವನ್ನು ತನ್ನಷ್ಟಕ್ಕೆ ತಾನೇ ಶಾಂತವಾಗುವುದಕ್ಕೆ ಬಿಡಬೇಕು. ಒಂದು ವೇಳೆ ಅಂಟಿಲ್ಲ ಅಂತೇಳಿ ನಾವು ಅದನ್ನು ಕದಲಿಸುವಂಥ ಕೆಲಸ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಈ ಯಜ್ಞ ಮಾಡುವುದಕ್ಕೆ ಮುಟ್ಟು ಮೈಲಿಗೆಗಳಿಲ್ಲ, ಜಾತಿ ಭೇದಗಳಿಲ್ಲ. ಯಾರು ಬೇಕಾದರೂ ಈ ಮಂತ್ರ ಉಚ್ಚಾರಣೆ ಯಾರಿಗೆ ಸರಾಗವಾಗಿ ಬರುತ್ತೆ ಅಂಥವರು ಮಾಡುವುದಕ್ಕೆ ಅರ್ಹರು. ಏನು ತೊಂದರೆ ಏನೂ ಆಗುವುದಿಲ್ಲ. ಒಂದರಿಂದ ನಾಲ್ಕು, ನಾಲ್ಕರಿಂದ ಹತ್ತು, ಹೀಗೆ ಮನುಷ್ಯ ಬೆಳೀತಾ ಹೋಗಬೇಕು. ಜ್ಞಾನದಿಂದ ಅವರ ಜೀವನ ಕುಂಠಿತದಿಂದ ಬೆಳವಣಿಗೆ ಆಗಬೇಕು. ಇಂತಹ ಯಜ್ಞಗಳನ್ನು ಮಾಡಿ ನಿಮ್ಮ ಜೀವನ ಸಮೃದ್ಧಿಯಾಗಿ ಬೆಳೆಯುವುದು. ಈ ಯಜ್ಞ ಮಾಡುವ ಸಂದರ್ಭದಲ್ಲಿ ಬೆಳಗಿನ ಜಾವ ಸ್ನಾನಾದಿಗಳನ್ನು ಮುಗಿಸಿ ಮಾಡುವಂಥದ್ದು ಬಹಳ ಮುಖ್ಯ. ಸಂಧ್ಯಾಕಾಲದಲ್ಲಿ ಕೈಕಾಲು ಮುಖ ತೊಳೆದು ಬೇಕಾದರೂ ನೀವು ಮಾಡಬಹುದು, ತೊಂದರೆ ಏನೂ ಇಲ್ಲ. ಈ ಯಜ್ಞ ಬೆಳಗಿನ ಜಾವ ಮಾಡುವವರು ಪೂರ್ವಾಭಿಮುಖವಾಗಿ ಕುಳಿತು ಮಾಡಬೇಕು. ಸಂಧ್ಯಾಕಾಲದಲ್ಲಿ ಪಶ್ಚಿಮಾಭಿಮುಖವಾಗಿ ಕುಳಿತು ಈ ಯಜ್ಞವನ್ನು ಆಚರಿಸಬೇಕು. ಈ ಯಜ್ಞವನ್ನು ಮನೆಯಲ್ಲಿ ಬೇಕಾದರೂ ಮಾಡಬಹುದು, ಹೊಲ ಗದ್ದೆಗಳಲ್ಲಿ ಕೂಡ ಮಾಡಬಹುದು. ಎಲ್ಲಿ ಬೇಕಾದರೂ ಮಾಡಿ ಆ ಸಮಯಕ್ಕೆ ಸರಿಯಾಗಿ ಮಾಡುವಂಥದ್ದು ಮರೆಯಬಾರದು ಯಾವುದೇ ಕಾರಣಕ್ಕೂ, ಇದು ತುಂಬ ಮುಖ್ಯ. ಅಗ್ನಿಹೋತ್ರ ಆದ ನಂತರ ಈ ಅಗ್ನಿಯನ್ನು ಕದಲಿಸಬಾರದು ಯಾವುದೇ ಕಾರಣಕ್ಕೂ, ತನ್ನಷ್ಟಿಗೆ ತಾನೇ ಶಾಂತವಾಗಬೇಕು, ಅದು ಬಹಳ ಮುಖ್ಯ. ಮತ್ತು ಹಾಗೆ ಮನೆಯಲ್ಲಿ ಯಾರಾದರೂ ಚಿಕ್ಕ ಮಕ್ಕಳು ಇದ್ದರೆ ಸ್ವಲ್ಪ ಒಂದು ಬಟ್ಟೆ ಅಥವಾ ಸಹಾಯದಿಂದ ಒಂದು ಭಾಗಕ್ಕೆ ಸರಿಸಿ ಇಟ್ಟಾಗ ನಿಮಗೆ ಹಾನಿ ಯಾವುದೇ ರೀತಿ ಮಕ್ಕಳಿಗೆ ತೊಂದರೆ ಆಗೋದು. ಚಿಕ್ಕ ಚಿಕ್ಕ ಮಕ್ಕಳು ತರಲೇ ಇರುತ್ತವೆ ಕೆಲವೊಂದು, ಅಂತಹ ಮಕ್ಕಳಿದ್ದಾಗ ಸ್ವಲ್ಪ ಒಂದು 5-10 ನಿಮಿಷಗಳ ಕಾಲ ಇದನ್ನು ನೋಡಿಕೊಳ್ಳಿ, ತನ್ನಷ್ಟಿಗೆ ತಾನೇ ಶಾಂತವಾಗುತ್ತೆ. ಆ ನಂತರ ನಿಮ್ಮ ಕೆಲಸಗಳನ್ನು ನೀವು ಮಾಡಬಹುದು. ಅಗ್ನಿಹೋತ್ರ ಆ ನಂತರ ನೀವು ಭಕ್ತಿಯಿಂದ ನಿಮಗೇನು ಬೇಕು ಅಂಥದ್ದನ್ನು ಈಗಾಗಲೇ ನನ್ನ ಕೈ ಸೇರಿದೆ ಅನ್ನುವಂಥ ಸಂಕಲ್ಪದಿಂದ, ಮನಸ್ಥಿತಿಯಿಂದ ನೀವು ಅದನ್ನು ಬೇಡಿ, ಅದು ನಿಮಗೆ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ. ಅದರ ಅನುಮಾನಗಳು ಎಂದೂ ಬೇಡ. ಅಂದರೆ ಇಲ್ಲಿ ದಿನನಿತ್ಯ ನಾನು ನೋಡಿ 2016 ಪ್ರಾರಂಭ ಮಾಡಿರುವಂಥದ್ದು ಇವತ್ತಿಗೂ ಕೂಡ ನಾನು ನಿಲ್ಲಿಸಿಲ್ಲ. ಎಷ್ಟೇ ಕೆಲಸ ಇದ್ದರೂ ಕೂಡ ನಮ್ಮ ಮನೆಯಲ್ಲಿ ಯಾರಾದರೂ ಕೂಡ ಒಬ್ಬರು ಈ ಯಜ್ಞವನ್ನು ಮಾಡೇ ಮಾಡ್ತಾರೆ. ನಿಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಮಾಡಬಹುದು. ಹೆಣ್ಣುಮಕ್ಕಳು ಮಾಡಬೇಕು ಬೇಡವೋ, ಗಂಡುಮಕ್ಕಳು ಮಾತ್ರ ಮಾಡಬೇಕಾ ಅಂತ ಏನೂ ಇಲ್ಲ. ಯಾರು ಬೇಕಾದರೂ ಮಾಡಬಹುದು. ಆದರೆ ಇಲ್ಲಿ ಸ್ಪಷ್ಟತೆ ಇರಬೇಕು.
ಮಂತ್ರ ಉಚ್ಚಾರಣೆ ಮಾಡುವ ಸಂದರ್ಭದಲ್ಲಿ ಬೆಳಗಿನ ಜಾವ ಸೂರ್ಯಾಯ ಸ್ವಾಹ ಸೂರ್ಯಾಯ ಇದಂ ನಮಃ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನಮಃ ಅಂತ ಹೇಳಬೇಕು. ಸಂಧ್ಯಾಕಾಲದಲ್ಲಿ ಅಗ್ನಿಯೇ ಸ್ವಾಹ ಅಗ್ನಿಯೇ ಇದಂ ನಮಃ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನಮಃ ಅಂತ ಅಕ್ಕಿಯನ್ನು ಹಾಕುವಂಥದ್ದು. ಸ್ವಾಹ ಅಂದಾಗ ಅಕ್ಕಿ ಯಜ್ಞದ ಒಳಗಡೆ ಹಾಕಬೇಕು. ಇದನ್ನು ಮರೆಯದೆ ಜ್ಞಾಪಕ ಬಿಟ್ಟು ಆ ಸರಿಯಾದ ಸಮಯಕ್ಕೆ ನೀವು ಮಾಡುವಂಥದ್ದು ರೂಢಿ ಮಾಡ್ಕೋಬೇಕು. ಈ ಸ್ಮಾರ್ಟ್ಫೋನ್ ಎಲ್ಲರ ಹತ್ರ ಕೂಡ ಈಗ ಇದ್ದೇ ಇರುತ್ತೆ, ಯಾರ ಹತ್ರ ಇಲ್ಲ ಅಂತ ಹೇಳುವಾಗಿಲ್ಲ. ಈ ಸ್ಮಾರ್ಟ್ಫೋನಲ್ಲಿ ಒಂದು ಆ್ಯಪ್ ಬರುತ್ತೆ, ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಅಂತ ಹೇಳಿದೆ. ಅದನ್ನು ನೀವು ಡೌನ್ಲೋಡ್ ಮಾಡಿ ಲಾಗಿನ್ ಆಗಿ ನಿಮ್ಮ ಲೊಕೇಶನ್ನ ಸೆಟ್ ಮಾಡಿಕೊಳ್ಳಿ. ನಿಮಗೆ ಎಲ್ಲಿದೆ ಆ ಜಾಗಕ್ಕೆ ಸರಿಯಾಗಿ ಆ ಸಮಯದ ನಿಮಗೆ ತೋರಿಸುತ್ತೆ. ಲೈವ್ ಲೊಕೇಶನ್ ಅಂತ ಕ್ಲಿಕ್ ಮಾಡಿದಾಗ ಅದು ಎಲ್ಲ ಕೂಡ ನಿಮಗೆ ತೋರಿಸುತ್ತೆ. ಆ ಪ್ರಕಾರವಾಗಿ ನೀವು ಮಾಡಿ, ತೊಂದರೆ ಏನೂ ಇಲ್ಲ. ಇಷ್ಟು ಮಾಡ್ತಿರಲ್ವ? ಈ ರೀತಿ ಯಜ್ಞಗಳನ್ನು ಆಚರಿಸಿ ಈ ಯಜ್ಞದಿಂದ ಬಂದಿರುವಂಥ ಮಹಾಭಸ್ಮ ಇದೆ ನೋಡಿ, ಈ ಭಸ್ಮವನ್ನು ಹೊಲ ಗದ್ದೆಗಳಿಗೆ ಹಾಕಬಹುದು, ಈ ಭಸ್ಮವನ್ನು ಹಣೆಗೆ ಧರಿಸಬಹುದು, ವಿಭೂತಿ ರೂಪದಲ್ಲಿ ಕೂಡ ಧರಿಸಬಹುದು, ಬಿಂದಿಯ ರೂಪದಲ್ಲಿ ಕೂಡ ಧರಿಸಬಹುದು. ನಿಮ್ಮ ವಾಹನಗಳಲ್ಲಿ ಕಾರ್ ಇರಬಹುದು, ಟೂ ವೀಲರ್ ಇರಬಹುದು, ಆ ವಾಹನಗಳಲ್ಲಿ ಈ ಭಸ್ಮ ಇಟ್ಟಾಗ ಅನಾಹುತಗಳಿಂದ ತಡೆ ಹಾಕುತ್ತೆ. ಈ ಯಜ್ಞ ಮತ್ತೊಂದು ವಿಶೇಷ ಇದೆ. ಈ ಯಜ್ಞ ಯಾವ ಕುಟುಂಬ ಆಚರಿಸುತ್ತೆ ಆ ಕುಟುಂಬಕ್ಕೆ ಅತ್ತಡಿಯ ರೀತಿಯಲ್ಲಿ ಕವಚವಾಗಿ ನಿಮಗೆ ರಕ್ಷಣೆ ಮಾಡುತ್ತೆ. ಯಾವುದೇ ರೀತಿಯಾದ ಹಾನಿ ಆತಂಕಗಳಿಂದ ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಈ ಯಜ್ಞ. ಇಂಥ ಸುಲಭವಾದ ಯಜ್ಞಗಳನ್ನು ಮಾಡ್ತಿರಲ್ವಾ? ಖಂಡಿತ ಮಾಡೇ ಮಾಡ್ತೀರಿ ಎನ್ನುವಂಥ ವಿಶ್ವಾಸ ನನಗಿದೆ. ಖಂಡಿತ ಮಾಡಿ, ಸುಲಭವಾದ ಯಜ್ಞ ಮಾಡಿ, ಸುಖವಾಗಿರಿ. ಮುಂದಿನ ಹೊಸ ವಿಷಯದೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಗನಗ್ತಾ ಇರಿ, ಖುಷಿಯಾಗಿರಿ, ಸಂತೋಷವಾಗಿರಿ. ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ಸುಖವಾಗಿರಿ, ನೆಮ್ಮದಿಯಾಗಿರಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಓಂ ಶಾಂತ ಶಾಂತ ಶಾಂತಿ. ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.